ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಿಷೇಕ ಅಥವಾ ಪ್ರಥಮ ರಾತ್ರಿ ಅಥವಾ ಫಸ್ಟ್ ನೈಟ್ ಅಥವಾ ಮಿಲನ ಇದಕ್ಕೆ ಮುಹೂರ್ತ ಬಹಳ ಮುಖ್ಯವಾಗಿರುತ್ತದೆ ಅದರಲ್ಲಿ ರೋಹಿಣಿ ಉತ್ತರ ಪಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಷಾಢ ಶ್ರವಣ ಶತಬುಷ ಉತ್ರಪಾದ್ರ ಆ್ಯಂಡ್ ರೇವತಿ ತುಂಬ ಉತ್ತಮವಾಗಿರತಕ್ಕಂಥ ನಕ್ಷತ್ರಗಳು ಇನ್ನು ಅಶ್ವಿನಿ ಮೃಗಶಿರ ಪುನರ್ವಸು ಪುಷ್ಯ ಚಿತ್ತ ಧನಿಷ್ಠ ಇದು ಮಧ್ಯಮ ನಕ್ಷತ್ರಗಳು ಉಳಿದ ನಕ್ಷತ್ರಗಳನ್ನು ನಾವು ಕೂಡದು ಅಂತ ತಿಳ್ಕೋಬೇಕು ಇನ್ನು ತಾರಾಬಲ ಅಂದಾಗ ಜನ್ಮ ನಕ್ಷತ್ರದಿಂದ ಜನ್ಮ ನಕ್ಷತ್ರ ಆನಂತರ ಹತ್ತನೇ ನಕ್ಷತ್ರ ಹತ್ತೊಂಬತ್ತನೇ ನಕ್ಷತ್ರವನ್ನು ನಾವು ಕೂಡೋದು ಅಂತ ನಾವು ತಿಳ್ಕೊಬೇಕು ಇನ್ನು ತಿಥಿ ತಿಥಿ ಅಂದಾಗ ಚತುರ್ಥಿ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸ್ಯ ಪೂರ್ಣಮಿಗಳು ಕೂಡುದು ಅನ್ಕೋಬೇಕು ಇನ್ನು ಉಳಿದದ್ದನ್ನು ನಾವು ತಗೋಬಹುದು ಇನ್ನು ವಾರ ಪ್ರಥಮ ರಾತ್ರಿ ಮೊದಲ ರಾತ್ರಿಗೆ ಇನ್ನು ವಾರ ಅಂತಂದರೆ ಅದರಲ್ಲಿ ಅಶುಭವಾರಗಳು ಭಾನುವಾರ ಮಂಗಳವಾರ ಶನಿವಾರಗಳನ್ನು ನಾವು ಕೂಡೋದು ಮೊದಲ ರಾತ್ರಿಗೆ ಅಂತ ಅನ್ಕೋಬೇಕು ಇನ್ನು ಯಾವ ಲಗ್ನದಲ್ಲಿ ನಾವು ಪ್ರಥಮ ರಾತ್ರಿಯನ್ನು ಅಥವಾ ನಿಷೇಕವನ್ನು ಇಟ್ಕೋಬೇಕು ಮಿಲನವನ್ನು ಮಾಡ್ಕೋಬೇಕು ಅಂದರೆ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ಮೀನಾ ಬಹಳ ಉತ್ತಮವಾಗಿರತಕ್ಕಂಥ ಲಗ್ನಗಳು ಪ್ರಥಮ ರಾತ್ರಿಯಲ್ಲಿ ಪ್ರಥಮವಾಗಿ ಸೇರಲಿಕ್ಕೆ ಪ್ರಥಮ ಬಾರಿ ಸೇರುವಾಗ ಎಂಟನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಇರಕೂಡ್ದು ಅಕಸ್ಮಾತ್ ಒಂದು ವೇಳೆ ಬೇಕೇ ಬೇಕು ಅಂದಾಗ ಸೊ ಧನಸ್ಸು ಮತ್ತು ಕುಂಭವನ್ನು ತಗೋಬೋದು ಅಷ್ಟಮದಲ್ಲಿ ಯಾವುದೇ ಅಶುಭ ಗ್ರಹಗಳು ಇಲ್ಲದೇ ಇರುವಾಗ ಇನ್ನು ನವಾಂಶ ಕೂಡ ಬಹಳ ಉತ್ತಮ ಆಗಿರ್ತದೆ ಅದರಲ್ಲೂ ಕೂಡ ಚಂದ್ರನ ನವಾಂಶ ಕಟಕ ಆನಂತರ ಕನ್ಯಾ ಮತ್ತು ಮಿಥುನ ನವಾಂಶಗಳು ಧನಸ್ಸು ಮತ್ತು ಮೀನ ನವಾಂಶ ಅಥವಾ ತುಲಾ ಮತ್ತು ಋಷಭ ನವಾಂಶವನ್ನು ಇಟ್ಟರೆ ಬಹಳ ಚೆನ್ನಾಗಿರ್ತದೆ ಆನಂತರ ಯಾವುದೇ ಕಾರಣಕ್ಕೂ ಸಿಂಹ ನವಾಂಶವನ್ನು ಇಡದೇ ಇದ್ದರೆ ಬಹಳ ಉತ್ತಮ ಆಗ್ತದೆ ಮಕರ ಕುಂಭ ನವಾಂಶ ಇಡದೇ ಇದ್ದರೆ ಅದು ನಿಷೇಧ ಬಹಳ ಚೆನ್ನಾಗಿರ್ತಕ್ಕಂಥ ಉತ್ತಮ ಮುಹೂರ್ತ ಅಂತ ನಾವು ಹೇಳಬಹುದು ಇನ್ನು ಭಾವಗಳು ಅಂದಾಗ ಲಗ್ನದಲ್ಲೂ ಮತ್ತು ಎಂಟನೇ ಮನೆಯಲ್ಲಿ ಯಾವ ಗ್ರಹಗಳು ಕೂಡ ಇರಬಾರದು ಅದು ಪ್ರಥಮ ರಾತ್ರಿಯಲ್ಲಿ ಪ್ರಥಮದಲ್ಲಿ ಸೇರುವಾಗ ಅಂತ ಅದು ಬಿಟ್ಟರೆ ಇನ್ನು ಏಳನೇ ಮನೆ ಬಹಳ ಉತ್ತಮವಾಗಿರಬೇಕು ಅದು ಶುಭ ಗ್ರಹಗಳ ದೃಷ್ಟಿ ಇರಬೇಕು ಏಳನೇ ಮನೆಯಲ್ಲಿ ಏನಾದರೂ ಪಾಪಗ್ರಹಗಳಿದ್ದು ಪಾಪಗ್ರಹಗಳ ಸಂಬಂಧ ಆ ಏಳನೇ ಮನೆಗೆ ಬಂದರೆ ಎಲ್ಲಿಂದ ನಿಷೇಕ ಲಗ್ನದಿಂದ ಏಳನೇ ಮನೆಯಲ್ಲಿ ಪಾಪಗ್ರಹಗಳು ಬಂದಾಗ ಆವಾಗ ಮಾನಸಿಕವಾಗಿ ಅತೃಪ್ತಿ ದೈಹಿಕ ಅತೃಪ್ತಿ ಜಗಳ ತಂಟೆ ತಾಪತ್ರೆಗಳು ಯಾವಾಗ ಸೇರುವಾಗೂ ಕೂಡ ಒಂದಲ್ಲ ಒಂದು ತಾಪತ್ರೆಗಳು ಬಂದು ಜಗಳ ತಾಪತ್ರೆ ಆಗ್ತದೆ ಏಳನೇ ಮನೆಯಲ್ಲಿ ಪಾಪಗ್ರಹಗಳು ಇದ್ದಾಗ ನಿಷೇಧಕ ಲಗ್ನಕ್ಕೆ ಇನ್ನು ಮೊದಲ ರಾತ್ರಿ ಅವಳೇನಾದರೂ ಪಿರಿಯಡ್ಸ್ ಆಗಿದ್ದು ಅಂಥ ಟೈಮಲ್ಲಿ ಮೊದಲ ರಾತ್ರಿ ಏನಾದರೂ ಸೇರಿದರೆ ಅದು ಗಂಡನಿಗೆ ಮಾರಕ ಎರಡನೇ ರಾತ್ರಿ ಸೇರಿದರೆ ಅದು ಅವಳಿಗೆ ಆಯಸ್ಸಿಗೆ ಕೊರತೆ ಆಗುತ್ತೆ ಮೂರನೇ ರಾತ್ರಿ ಸೇರಿದರೆ ಗರ್ಭಪಾತ ಆಗುತ್ತೆ ನಾಲ್ಕನೇ ರಾತ್ರಿ ಸೇರಿದರೆ ಅಲ್ಪ ಅವಧಿಯ ಮಕ್ಕಳುಡ್ತವೆ ಆದ್ದರಿಂದ ನಾಲ್ಕು ಪೀರಿಯಡ್ಸ್ ಆದಮೇಲೆ ನಾಲ್ಕು ರಾತ್ರಿಗಳನ್ನು ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಗಾಡ್ ಬ್ಲೆಸ್ ಯು ಆಲ್ ವಿಷೀಕರಣವನ್ನು ತಗೋಬಾರದು ಬಹಳ ಕೇರ್ಫುಲ್ಲಾಗಿರಬೇಕು